ಕನ್ನಡದ ಸುನಿಲ್ ವಲ್ಯಾಪುರೆ, ಉಮೇಶ್ ರಾಥ ಅವರ ಜೊತೆಗೆ ಸುನಿಲ್ ವಲ್ಯಾಪುರೆ ಅವರು ಕೂಡ ಅಲ್ಲಿನ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಸಭೆಯೊಂದರಲ್ಲಿ ಮಾತನಾಡ್ತಾ, ನಾನು ಚಿಂಚೋಳಿ ಜನರನ್ನ ಮನೆಯವರ ಹಾಗೆ ನೋಡ್ಕೊಂಡಿದ್ದೇನೆ, ದಯವಿಟ್ಟು ನೀವು ಕೂಡ ಅದೇ ರೀತಿಯಾಗಿ ನೋಡ್ಕೊಳ್ಬೇಕು ಅಂತ ಹೇಳಿ ಉಮೇಶ್ ಯಾದವ್ ಅವರಿಗೆ ಒಂದು ಮೆಸೇಜ್ ಕೂಡ ಕೊಟ್ಟರು. ಜೊತೆಗೆ ಒಂದು ರೀತಿಯಾಗಿ ಅವ್ರಿಗೇನು ಅಸಮಾಧಾನ ಇತ್ತು, ಹೇಗೂ ನಾಯಕರ ಒಂದು ಸಮಾಧಾನಕ್ಕೆ ಅವರು ಕಾಂಪ್ರಮೈಸ್ ಆದರು. ಇನ್ನು ವೇದಿಕೆಯಲ್ಲೇ ಕುಳಿದಂತಹ ಉಮೇಶ್ ಅವರ ಜೊತೆ ಅಲ್ಲಿದ್ದಾಗಲೇ ಈ ಮಾತನ್ನು ಅವರು ಹೇಳಿದ್ದಾರೆ. ಎಲ್ಲ ತಿಳ್ಕೊಂಡಿರೋ ಹೆಂಗಿದೆ ಸೆಟ್ ಆಗ್ಬೇಕು ಟೈಮ್ ಸೆಟ್ ಆಗಲಿಕ್ಕೆ.